ಬನ್ನಿ ಜಿ ಟಿ ಯು ಅವರಿಗೆ ಆಹ್ವಾನ ನಮ್ಮ ಕರ್ನಾಟಕ ಕುರುಬರ ಸಂಘದ ಇತಿಹಾಸವನ್ನು ತಿಳಿಸ್ತೀವಿ ಬನ್ನಿ ಇದು ಈ ಸಂಘ ಮೈಸೂರು ಪ್ರದೇಶ ಕುರುಬರ ಸಂಘ ಅಂತ ಇತ್ತು ಹಿಂದೆ 1921 ರಲ್ಲಿ ಇದು ಸ್ಥಾಪನೆ ಆಯಿತು 23 ರಲ್ಲಿ ರಿಜಿಸ್ಟರ್ ಆಯಿತು ಆಗ ಇಡಿ ಹೈದರಾಬಾದ್ ಕರ್ನಾಟಕ ಆಂಧ್ರ ಹೈದರಾಬಾದ್ ಪ್ರದೇಶ ಮತ್ತು ತಮಿಳುನಾಡು ಕರ್ನಾಟಕ ಮೈಸೂರು ಪ್ರದೇಶದವರು ಎಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರೆಲ್ಲ ಸೇರಿ ಈ ಕಲ್ಲು ಕಟ್ಟಡವನ್ನು ಕಟ್ಟಿದ್ದಾರೆ ಉದಾಹರಣೆ ಈ ಉದ್ಘಾಟನೆ 1942 ರಲ್ಲಿ ಮಾಧವರಾವ್ ಮೈಸೂರು ಮಹಾರಾಜರು ಈ ಆಸ್ಪತ್ರೆನ ಪ್ರಾರಂಭ ಮಾಡಿದ್ದಾರೆ 1942 ರಲ್ಲಿ ಸುಮಾರು ದಾನಿಗಳು ಇದೊಂದು ಹಾಲು ಮತ್ತು ಇದು ಕಚೇರಿ ಮತ್ತು ಎಲ್ಲ ಹಾಸ್ಟೆಲ್ ರೂಮ್ಗಳೆಲ್ಲ ಮಾಡಿ ಅವತ್ತಿನಿಂದ ದಾನಿಗಳೆಲ್ಲ ಮಾಡ್ಕೊಟ್ಟಿದ್ದಾರೆ ಇದೆಲ್ಲ ಎಲ್ಲ ಕೆಳಗಡೆ ಮೇಲೆ ಮೂರು ಅಂತಸ್ತು ಇದು ಪಾರ್ಟಿ ಹಾಲು ಕೆಳಗಡೆ ಡೈನಿಂಗ್ ಹಾಲು ಕಿಚನ್ನು ಕೆಳಗಡೆ ರೂಮ್ಸ್ ಎಲ್ಲವನ್ನು ಮಾಡಿದ್ದಾರೆ ಇದಾದ ಮೇಲೆ 1914 ರಲ್ಲಿ ಒಂದು ಕಾಗಿನೆಲೆ ಮಹಾಸಂಸ್ಥಾನ ಮಠವನ್ನು ಪ್ರಾರಂಭ ಮಾಡಿದ್ರು ಅಲ್ಲಿ ನಾಲ್ಕು ಜನ ನಾಲ್ಕು ಡಿವಿಷನ್ ಗೆ ಮಠಾಧೀಶರನ್ನ ನೇಮಕ ಮಾಡಿದ್ರು ಆ ಮಠಾಧೀಶರೆಲ್ಲ ಈಗ ಗುಲ್ಬರ್ಗ ಡಿವಿಷನ್ ಅಲ್ಲಿ ಚಿಂಚಿನಿನಲ್ಲಿ ಒಂದು ಮಠ ಇದೆ ಕೆಆರ್ ನಗರದಲ್ಲಿ ಮೈಸೂರು ಡಿವಿಷನ್ ಇದೆ ಬೆಂಗಳೂರು ಡಿವಿಷನ್ ವಸ್ತುದುರ್ಗದಲ್ಲಿದೆ ಕಾಗಿನೆಲೆಯಲ್ಲಿದೆ ಅಲ್ಲೆಲ್ಲ ಅವರು ವಿದ್ಯಾಸಂಸ್ಥೆಗಳು ಹಾಸ್ಟ್ಲು ಮತ್ತು ಕಾಲೇಜು ಮತ್ತು ಸಮಾಜ ಸೇವೆ ಸಮಾಜದ ಬಗ್ಗೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಮಠಾಧೀಶರು ಮಾಡ್ತಾ ಇದ್ದಾರೆ ಸಂಘನೂ ಸಹ ಏನು ಪ್ರತಿಭಾ ಪುರಸ್ಕಾರ ಇರ್ಬೋದು ಮತ್ತು ಒಂದು ಏನು ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ್ದಾರೆ ಶಾಲಾ ಕಾಲೇಜುಗಳಿದೆ ಮೂರು ಕಡೆ ಹಾಸ್ಟೆಲ್ಗಳನ್ನು ಸಹ ಮಾಡ್ತಾ ಇದ್ದೀವಿ ಸುಮಾರು 1000 ಜನ ಮಕ್ಕಳಿಗೆ ಏನು ವಿದ್ಯಾರ್ಥಿ ನಿಲಯ ಮತ್ತು ಊಟದ ವ್ಯವಸ್ಥೆ ಇದೆ ಒಂದು ಅಲ್ಲಿ ಸಂಪಿಗೆಹಳ್ಳಿ ಬೀನೇಶ್ವರ ದೇವಸ್ಥಾನ ಅಂತ ಒಂದು ಹಾಸ್ಟೆಲ್ ಇದೆ ಇಲ್ಲಿ ಹಾಸ್ಟೆಲ್ ಇದೆ ಬೆನ್ಷನ್ ಟೌನಲ್ಲಿ ಒಂದು ಹಾಸ್ಟೆಲ್ ಇದೆ ಕೆ ಆರ್ ನಗರದಲ್ಲಿ ಮಠದಿಂದ ಹಾಸ್ಟೆಲ್ ಇದೆ ತಿಂತಿನಿಂದ ಮಠದಿಂದ ಹಾಸ್ಟೆಲ್ ಇದೆ ಹೊಸದುರ್ಗದಲ್ಲಿ ಮಠದಿಂದ ಹಾಸ್ಟೆಲ್ ಇದೆ ಈ ರೀತಿ ಪ್ರತಿ ವರ್ಷ ಸಮಾಜದ ಏನು ಹೋರಾಟ ಮಾಡುವಂಥದ್ದು ಸಮಾಜದ ಪರವಾಗಿ ಕೆಲಸ ಕಾರ್ಯ ಮಾಡ್ತಾ ಇರೋದು ಪ್ರತಿಭಾ ಪುರಸ್ಕಾರ ಮಾಡೋದು ಈ ರೀತಿ ಮಾಡ್ಕೊಂಬಂದಿದ್ದರ ಮೇರೆಗೆ 2013 ರಲ್ಲಿ ಏನು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋಂಥ ನಮ್ಮ ಸಮಾಜಕ್ಕೆ ಸುಮಾರು 65 ವರ್ಷದಿಂದ ನಮ್ಮ ಸಮಾಜ ಗುರುತಿಸಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋವಂಥದ್ರಿಗೆ ನಮ್ಮ ಸಮಾಜ ಬಂತು ಅದರ ಜೊತೆಗೆ ವಿಶ್ವನಾಥರು ರೇವಣ್ಣವರು ಈಶ್ವರಪ್ಪರು ಡಿ ಸಿ ಎಮ್ ಆದರು ಇವತ್ತು ನಾವು 14-15 ಜನ MLAಗಳು MLCಗಳೆಲ್ಲನೂ ನಮ್ಮ ಸಮಾಜದವರು ಇದ್ದಾರೆ IAS ಅವರು ಇದ್ದಾರೆ KS ಇದ್ದಾರೆ IPS ಇದ್ದಾರೆ ಎಲ್ಲ ರೀತಿಯಲ್ಲಿ ನಾವು ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಇನ್ನು ಮುಂದುವರಿತಾ ಇದ್ದೀವಿ ಇದು ಪ್ರಧಾನ ಕಾರ್ಯದರ್ಶಿಯಾಗಿ ಮಾಜಿ ಮೇಯರ್ ಆಗಿ ನಾನು ಕೊಟ್ಟಂಥ ಮಾಹಿತಿ ಇನ್ನು ಉಳಿಕೆ ಮಾಹಿತಿಯನ್ನು ನಮ್ಮ ಹಿರಿಯರು 90 ವರ್ಷ ಇವ್ರಿಗೆ ಇವರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು ನಮ್ಮ ಸಂಘದ ಮಾಜಿ ಕಾರ್ಯಾಧ್ಯಕ್ಷರು ಲಿಂಗಪ್ಪ ಅವರು ಮುಂದಿನ ವಿಷಯವನ್ನು ತಮಗೆ ಕೇಳಿಸ್ತಾರೆ ಈಗಾಗಲೇ ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಗಳು ವಿವರ ಕೊಟ್ಟಿದ್ದಾರೆ ಈ ಸಂಘ ಹುಟ್ಟಿ ಈ ಇಲ್ಲಿಗೆ 100 ವರ್ಷ ಆಗಿದೆ ಶತಮಾನೋತ್ಸವ ಸಮಾರಂಭ ಆಚರಣೆ ಮಾಡಬೇಕಾಗಿದೆ ಈ ಅದರ ಸಲುವಾಗಿ ಕನಕ ಲಾ ಕಾಲೇಜ್ನ ನಾವು ಪ್ರಪೋಸಲ್ ಮಾಡಿದ್ದೀವಿ ಈಗ ಈ ವರ್ಷದಿಂದಲೇ ಪ್ರಾರಂಭ ಆಗಬೇಕು ಆಗದರಲ್ಲಿದೆ ಇದಕ್ಕೆಲ್ಲಕ್ಕಿಂತಲೂ ಮೊದಲಾಗಿ ಈ ಸಂಘ ಹುಟ್ಟಿದ ಮೇಲೆ ಮತ್ತೆ ಇದಕ್ಕೆಲ್ಲ ದುಡ್ಡು ಹೆಚ್ಚಿರತಕ್ಕಂಥವ್ರು ಆವಾಗ ಆಗಿನ ಕಾಲದ ಟಿ ಮರಿಯಪ್ಪನವರು ಎಂಬ ಲಕ್ಷ್ಮೀದೇವಿ ರಾಮಣ್ಣವರು ಆಗ 1942 ರಲ್ಲಿ ಎಲ್ಲ ಶಿರಾ ಚಿಕ್ಕನಾಕಿನಹಳ್ಳಿ ಮತ್ತು ಎಲ್ಲ ಆ ಪ್ರಾಂತ್ಯಕ್ಕೆ ಬಂದು ದುಡ್ಡು ಹೆಚ್ಚಿ
हास्टल कटे हास्टल अनेक जन उपकार आगे हाँ कटदार हालू आव दिवस के प्रतिष्ठव हालू हाल मदेग नड़ीतु शुभ कार्यगे नड़ीता अंत नोड़े नम इंजीनियरी पार्टी या इनवर्टेड बीम आगे हाल मदल नम बूर इनवर्टेड बीम हाक अदे हाल विश्वेश्वर बंद वास्तव नोड़ी मत अदार जी मरियप्न मत बी वीरप्नवर और कोई अपारवादू यह हास्टल आगे काल नल्वते अत्यंत उन्नत स्थितियल इवतु नमें हास्टल इवतु ना शतमानोत्सव सल ना कनक गुरुपीठ ही नाकु कड़े कनक गुरु ब्रांच अदे नम हिरे मोदलने स्वामी आगे वीरेंद्र केशव स्वामी आचे बा आचे ऐन मेडिकल कनक मेडिकल कॉलेज अत्यंत आचे इडी कर्नाटक सी वर्ष जनर हेबरी इवत कुरुबुरु समाज ऐसे आवु सविदर तबू फेब्रवरी एंटे तारीख आव जन वे किरीट नारायणगोस्कर एंटू लक्ष जन सीर इतिहास इतिहास इे रीति मे दावणगेरी सदराम उत्सव के एप्त उत्सव के इडी समाज समाज जो अस्ु जन बंदरतकू इतिहास रीति नमीग एस टी प्रॉब्लम नम एस टी हिंदे सीरी नमें अदे रीतिया आवनूर कमीशन कूड़ा नम एस टी आस टी इवतु कूड़ा नमें कार्यगत आगे इू आगे देवराज सुब्रायप कर्नाटक प्रदेश कुरुबर संघ कोशाधिकारी नानू संघ इवू बेवण हेगू ऐनबू नानु तमी महिति को इच्छेपड़ी हीगे संघ सविद हद्नाल उरियापेटली शुरुआत उरियापेटली शुरुआत सविद इनाग्रेशन नम एलू कटी कर्बर संघ हास्टल बिंगलीगू स्टोन हाकिने कटारे कटिरो साकु दानी सविद नल्वत्ली संघ के जग मैसूर महाराज मिर्जा इस्माइल जगह को सविद नल्वत्र फौंडेशन अनेक दानी कटली प्रदेश कुरुबर मैसूर प्रदेश कुरुबर संघ वत दानी साकु हणु कटली तम सहायस्तवर सहायस्तवंत महनीय पट्टन दाखले मुखातर ना अलवी इम महिगोस्कर नानु को कर्नाटक प्रदेश कुरुबर संघ कट्टडवन्नु कट्टलिक्के अनेक मूल कारणकर्तरादंत नीली मुनिवेंकटप्पनवरु नीली संजीवय्यनवरु नीली नंजप्पनवरु मुखांतर ई कट्टडवन्नु स्थापने माडलिक्के कष्टपट्टु अवर कैलाद सहायधनवन्नु नीडि अदर जोतेयल्लि अवर जोतेगाररन्नु मत्ते अनेक संघ संस्थेगळन्नु कट्टिकोंडु और कैलाद सहाय 500 1000 रूपायी तुमकूर जिले चिक्कनाग्नळ्ळि जिले साकष्टु रीति सहाय 500 रूपायि कोट्टिद्दारे 1000 रूपायि कोट्टिद्दारे 2000 कोट्टिद्दारे 3000 कोट्टिद्दारे इदक्केल्ल कोडगैदारिगळागि सहाय माडिद्दारे ईगागले आ माहितियन्नु तमगे कोट्टिद्दीवि ई संघ स्थापने आगलिक्के कारणकर्तरद 1914 रल्लि कर्ण उरियापेटेयल्लि ಒಂದು ಕನಕ ಗುರುಪೀಠದಲ್ಲಿ ಸ್ಥಾಪನೆ ಆಯಿತು ಕುರುಬರ ಸಂಘ ಸ್ಥಾಪನೆ ಆಯಿತು
ಸಾವಿರದ ಇಪ್ಪತ್ತೊಂದರಲ್ಲಿ ಕುರುಬರ ಸಂಘ ಸ್ಥಾಪನೆ ಆಯಿತು, ಸಾವಿರದ ಇಪ್ಪತ್ತಮೂರರಲ್ಲಿ ಕುರುಬರ ಸಂಘವೆಂದು ರಿಜಿಸ್ಟರ್ಡ್ ಆಯಿತು, ಮಾಡಿಸಲಾಯಿತು. ಇಪ್ಪತ್ತೇಳು ಮೂರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಕುರುಬರ ಪತ್ರಿಕೆ ಹೆಸರಿನಲ್ಲಿ ನೀಲಗಿರಿ ಸಂಜೀವಯ್ಯನವರು ತಮ್ಮ ಸ್ವಂತ ಖರ್ಚಿನಿಂದ ನಡೆಸ್ಕೊಂಡು ಚಾಮರಾಜಪೇಟೆಯಲ್ಲಿ ಇದ್ದಂಥ ವಿದ್ಯಾರ್ಥಿನಿಯನ್ನು ಇಲ್ಲಿ ನಡೆಸ್ಕೊಂಡು ಬಂದು ಮಾಡಿದ್ದಾರೆ. ಮೂವತ್ತರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದು ಆಂಜನೇಯ ಗುಡಿಯಿಂದ ಶುರುವಾಗಿ ಇದುವರೆಗೂ ನಡೆಸ್ಕೊಂಡು ಬಂದಿದ್ದ. ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ವಿದ್ಯಾರ್ಥಿ ನಿಲಯ ಗಾಂಧಿನಗರ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರಿಸಲಾಯಿತು. ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತರಲ್ಲಿ ದಿವಾನ್ ಅಮೀನ್ ಉಲ್ ಮುಲ್ಕ್ ಸರ್ ಮಿರ್ಜಾ ಇಸ್ಮಾಯಿಲ್ ಖಾನ್ ಅವರು ಸಂಘಕ್ಕೆ ಈ ನಿವೇಶನ ನೀಡಿದರು. ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಕಟ್ಟಡ ನಿರ್ಮಾಣ ಸಮಿತಿ ರಚನೆ ಆಯಿತು. ಸರ್ಕಾರಿ ಮುಖ್ಯಶಿಲ್ಪಿ ಡಾಕ್ಟರ್ ಕೋಯಿನ್ಸ್ಬರ್ಗ್ ಮೂರು ಅಂತಸ್ತಿನ ಈ ಕಲ್ಲು ಕಟ್ಟಡಕ್ಕೆ ವಿನ್ಯಾಸವನ್ನು ಉಚಿತವಾಗಿ ರಚಿಸಿ ಕೊಟ್ಟಿರುತ್ತಾರೆ. ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಸಂಘದ ಕಟ್ಟಡ ಶಂಕುಸ್ಥಾಪನೆ ದಿವಾನ್ ರಾಜಮಂತ್ರಿ ಪ್ರವೀಣ್ ಶ್ರೀ ಎನ್ ಮಾಧುರಾವ್ ಇವರ ಅಮೃತಹಸ್ತದಿಂದ ಹಾಸ್ಟೆಲ್ ಕಟ್ಟಡ ಪೂರ್ಣಗೊಂಡಿತು. ಪ್ರಥಮ ಬೈಲಾ ತಿದ್ದುಪಡಿ ಸಾವಿರದ ಒಂಬೈನೂರ ನಲವತ್ತರ ಆರರಲ್ಲಿ ಆಯಿತು. ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸಂಘದ ಕಟ್ಟಡದಲ್ಲಿ ಅಖಿಲ ಕರ್ನಾಟಕ ಕುರುಬರ ಪ್ರಥಮ ಸಮ್ಮೇಳನ ನಡೆಯಿತು. ಐವತ್ತಾರರಲ್ಲಿ ಕುರುಬರ ಸಂಘದ ಹೆಸರನ್ನು ಮೈಸೂರು ಪ್ರದೇಶ ಕುರುಬರ ಸಂಘವೆಂದು ಕರೆಯಲು ನಂಜನಗೂಡಿನ ನಡೆದ ಸರ್ವಸದರ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಪಶ್ಚಿಮ ಭಾಗದಲ್ಲಿ ವಾಯುಮೂಲ್ಯದಲ್ಲಿ ಮೂರು ಅಂತಸ್ತಿನ ಒಟ್ಟು 15 ಕೊಠಡಿಗಳ ಕಟ್ಟಡವನ್ನು ಕಟ್ಟಲಾಯಿತು. ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ದಕ್ಷಿಣ ಭಾಗದಲ್ಲಿ ಮೂರು ಅಂತಸ್ತಿನ ಒಟ್ಟು 21 ಕಟ್ಟಡಗಳ ಭವನಕ್ಕೆ ಶಂಕುಸ್ಥಾಪನೆ ಮಾಡಲಾಯಿತು. ಕಾಂಟ್ರಾಕ್ಟರ್ ಶ್ರೀ ಆರ್ ತಮ್ಮಯ್ಯನವರ ಪ್ರಯತ್ನದಿಂದ ಶ್ರಮದಿಂದ ದಕ್ಷಿಣ ಭಾಗದಲ್ಲಿ ಭವನ ನಿರ್ಮಾಣಗೊಂಡಿರುತ್ತದೆ. ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪೂರ್ವ ಭಾಗದಲ್ಲಿ ಈಶಾನ್ಯ ಮೂಲೆಯಲ್ಲಿ ಸುವರ್ಣ ಮಹೋತ್ಸವ ಭವನ 4 ಅಂತಸ್ತು ಒಟ್ಟು 8 ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸುವರ್ಣ ಮಹೋತ್ಸವ ದಿನಾಚರಣೆ ಹಾಗೂ ಕುರುಬರ ಸಮ್ಮೇಳನ ಅದ್ಧೂರಿಯಾಗಿ ನಡೆದಿರುತ್ತದೆ. ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಮೈಸೂರು ಪ್ರದೇಶ ಕುರುಬರ ಸಂಘದ ಹೆಸರನ್ನು ಕರ್ನಾಟಕ ಪ್ರದೇಶ ಕುರುಬರ ಸಂಘವೆಂದು ಕರೆಸಲಾಯಿತು. ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಸಂಘದ ಆಶ್ರಯದಲ್ಲಿ ಒಂದು ಬೃಹತ್ ಬ್ಯಾಂಕನ್ನು ಸ್ಥಾಪಿಸಲಾಯಿತು. ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬನಶಂಕರಿ CI ಸೈಟ್ 15 ಜಾಗವನ್ನು ಸಂಘಕ್ಕೆ ಪಡೆಯಲಾಯಿತು. ಸಂಘದ ವತಿಯಿಂದ ಕಾಳಿದಾಸ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆಗಿದೆ. ಸಾವಿರದ ಒಂಬೈನೂರ ಎಂಬತ್ತಮೂರರಲ್ಲಿ ಪೂರ್ವ ಭಾಗದಲ್ಲಿ ಪ್ರವೇಶ ದ್ವಾರದಲ್ಲಿ 4 ಅಂತಸ್ತಿನ ಒಟ್ಟು 19 ಕೊಠಡಿಗಳು ಕಟ್ಟಡ ನಿರ್ಮಾಣಗೊಂಡಿರುತ್ತದೆ. 88ರಲ್ಲಿ ದಕ್ಷಿಣ ಭಾಗದಲ್ಲಿ 4 ಅಂತಸ್ತಿನಲ್ಲಿ ಒಟ್ಟು 7 ಕೊಠಡಿಗಳು ನಿರ್ಮಾಣಗೊಂಡಿರುತ್ತದೆ. 88ರಲ್ಲಿ ಸಂಘದ ಕಟ್ಟಡದಲ್ಲಿ ಅಂತಿಮವಾಗಿ ಹೇಳೋದಾದರೆ 1995ರಲ್ಲಿ ಜಿನ್ನಾ ನೋಂದಾನಿಗಳ ದ್ವಿತೀಯ ಸಮಗ್ರ ಬೈಲಾ ತಿದ್ದುಪಡಿ ಅನುಮೋದನೆಗೊಂಡು ಆ ತಿದ್ದುಪಡಿ ಬೈಲಾ ತಿದ್ದುಪಡಿಯ ನಂತರ ನಮ್ಮ ಸಮಗ್ರವಾದ ಪ್ರದೇಶ ಕುರುಬರ ಸಂಘದ ಹಾಸ್ಟೆಲನ್ನು ಈ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗಾಂಧಿನಗರ ಸಂಪಿಗೆಹಳ್ಳಿ ಬೀರೇಶ್ವರ ದೇವಸ್ಥಾನ ಹಾಸ್ಟೆಲ್ಲು ಈಗಾಗಲೇ ಬೆನ್ಸನ್ ಟೌನಲ್ಲಿ ಹಾಸ್ಟೆಲನ್ನು ನಡೆಸ್ತಾ ಇರ್ತವೆ. ಹಾಗಾಗಿ ನಮ್ಮ ಕನಕ ಭವನ ವಿದ್ಯಾರ್ಥಿನಿಲಯ ಮತ್ತು ಕನಕ ಭವನಗಳು ನಡೀತಾ ಇದ್ದಾವೆ. ಇಷ್ಟು ಹೇಳಿ ನನ್ನ ಸಮಗ್ರವಾದ ಮಾಹಿತಿಯನ್ನು ತಮ್ಮಲ್ಲಿ ನೀಡಿರುತ್ತೇನೆ. ಇಷ್ಟೊತ್ತು ನಾನು ಮತ್ತು ನಮ್ಮ ಸಂಘಡಿಗರು ನಮ್ಮ ಸಂಘ ನಡೆದು ಬಂದು ಸುಮಾರು ಇವತ್ತು ಶತಮಾನೋತ್ಸವ ಆಚರಣೆ ಮಾಡಬೇಕಾಗಿರೋಂಥ 100 ವರ್ಷ ಸಾಧನೆಗಳ ಬಗ್ಗೆ ತಿಳಿಸಿದ್ದಾರೆ. ಇದನ್ನು ನಿಮ್ಮ GTV ಕನ್ನಡ ವಾಹಿನಿಯಲ್ಲಿ ಪ್ರಚುರ ಮಾಡಬೇಕು. ಎಲ್ಲ ನಮ್ಮ ಸಮಾಜದವ್ರಿಗೆ ಮತ್ತು ಇತರ ಸಮಾಜದವ್ರಿಗೆ ನಮ್ಮ ಸಂಘದ ಬಗ್ಗೆ ಮನವರಿಕೆ ಮಾಡಬೇಕು ಅಂತೇಳಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ತಮ್ಮ GTV ಅವ್ರನ್ನ ಕೋರ್ತಾ ಇದ್ದೀನಿ.